ఎంత ఆశ్చర్యకండే నేనే అవళు రాణి సరగన్ను హొద్ద ಬೆಳದಿಂಗಳು ಎಂಥ ಆಶ್ಚರ್ಯ ಕಂಡೆ ನೀನೆ ಅವಳು ರಾಣಿ ಸಿರಗನ್ನು ಹೊದ್ದ ಬೆಳದಿಂಗಳು ಯಾರಿಗೆ ಯಾರುಂಟು ಅನ್ನೋ ಅಂಥ ಒಂದು ಸಿನಿಮಾದ ಸಾಂಗ್ನ ರಿಲೀಸ್ ಮಾಡುವಂಥ ಒಂದು ಸಮಯ ಅದನ್ನು ನಿಮ್ಮ ಮುಂದೆ ತಲುಪಿಸುವಂಥ ಒಂದು ಕೆಲಸ ಅಷ್ಟೇ ಮಾಡ್ತಾ ಇದ್ದೀನಿ ನಾನು ಆ ಥರದ್ದೊಂದು ಟಪಕ್ಕಂತ ಹಾಡ್ತಾ ಇದ್ದೀನಿ ಅಂತಂತಂದರೆ ಅದು ಕಂಪೋಸಿಷನ್ಗೆ ಇರುವಂಥ ಶಕ್ತಿ, ಅದು ಮ್ಯೂಸಿಕ್ಕಿಗಿರೋ ಶಕ್ತಿ. ಕಿರಣ್ ಗೋವಿ ಅವರ ಹೆಸರನ್ನು ನಾನು ಫಸ್ಟ್ ತಗೊಳ್ತೀನಿ, ಯಾಕಂದರೆ ಅವ್ರ ಮೊದಲನೇ ಸಿನಿಮಾದಿಂದನೂ ಕೂಡ ಅವರು ತಮ್ಮ ಮ್ಯೂಸಿಕ್ ವಿಚಾರದಲ್ಲಿ ಸಾಬೀತು ಮಾಡ್ತಾನೆ ಬರ್ತಾ ಇದ್ದಾರೆ. ಸಿನ್ಸ್ ಫ್ರಮ್ ಇಸ್ ಫಸ್ಟ್ ಫಿಲಮ್ ಹಿ ಈಸ್ ಗಿವಿಂಗ್ ಹಿಟ್ಸ್, ಮ್ಯೂಸಿಕಲ್ ಹಿಟ್ಸ್. ಅವರೆಲ್ಲ ಸಿನಿಮಾ ಸಂಚಾರಿ ಆಗಿರ್ಬೋದು, ಪಯಣ ಆಗಿರ್ಬೋದು, ನೀವೆಲ್ಲ ನೋಡ್ತಾ ಇರಿ. ಆಲ್ಬಮ್ ಮಿಟ್ ಆಗುತ್ತೆ, ಬರೀ ಒಂದೆರಡು ನಂಬರ್. ಆಶ್ಚರ್ಯ ಕಂಡೆ ನೀನೇ ಅವಳು ರಾಣಿ ಸಿರಗನ್ನು ಹೊದ್ದ ಬೇಡದಿಂಗಳು. ಪ್ರಶಾಂತ್ ನನ್ನ ಗೆಳೆಯ ಅಂತ ಹೇಳ, ಈ ಸಿನಿಮಾದ ನಾಯಕ ನಟ ಅಂತ ಹೇಳ, ಮತ್ತು ನನ್ನ ವೆಲ್ ವಿಷರ್ ಅಂತ ಹೇಳ, ಮೂರು ಹೌದು. ಪ್ರಶಾಂತ್ ಅವರು ಒರಟ ಸಿನಿಮಾದಿಂದ ಹಿಡ್ಕೊಂಡು ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಸೊ ಈ ಥರದೊಂದು ಮ್ಯೂಸಿಕಲಿ ಹಿಟ್ ಕಾಂಬಿನೇಷನ್ ಇರೋವಂಥದ್ದು ಈ ಸಿನಿಮಾದಲ್ಲಿ ಒಂದು ಬೋನಸ್ ಸಿಕ್ಕಿದೆ ಅಂತಂದರೆ ತಪ್ಪಾಗಲ್ಲ. ಬಿಗ್ ಬಾಸಿನ ಖ್ಯಾತನ ಕೃತಿಕ ಅವರು ಇರ್ತಾರೆ, ಭಾಳ ಮುದ್ದಾಗಿ ಕಾಣಿಸ್ತಾರೆ. ಇಬ್ಬರು ಜೋಡಿನೂ ಅಷ್ಟೇ ಚೆನ್ನಾಗಿದೆ. ಲೊಕೇಶನ್ಸ್ ಮಾತ್ರ ನಾನು ನಿಜಕ್ಕೂ ನಾನೇ ರಾಜಸ್ಥಾನದಲ್ಲಿದ್ದೀನೇನೋ ಅನ್ನೋಷ್ಟು ಮಟ್ಟಕ್ಕೆ ಚೆಂದವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ರಾಕೇಶ್ ಅವರು ಈ ಸಿನಿಮಾದ ಸಿನಿಮಾಟೋಗ್ರಾಫರ್. ಭರತ್ ಅವರು ಮ್ಯೂಸಿಕ್ಕಿನ ಜವಾಬ್ದಾರಿಯನ್ನು ತೊಗೊಂಡಿರ್ತಾರೆ, ಒಂದು ನಿಷ್ಠೆಯ ಪ್ರಯತ್ನ ಅಂತ. ಯಾರಿಗೆ ಯಾರುಂಟು ಅಂತನ್ನುವಂಥ ಸಿನಿಮಾದ ಒಂದು ಸಾಂಗು ರಿಲೀಸ್ ಆಗ್ತಾ ಇದೆ. ಮನದ ರಾಜಸ್ಥಾನಕ್ಕೆ ರಾಣಿ ನೇಮಕ, ಈ ತಾರ ಬಲಕ್ಕೆ ಕಾರಣ ನನ್ನೀ ಕೃತಿಕ. ಎಂಥ ಆಶ್ಚರ್ಯ ಕಂಡೆ ನೀನೇ ಅವಳು ರಾಣಿ ಸಿರಗನ್ನು ಹೊದ್ದ ಬೆಳದಿಂಗ.